ಆತ್ಮೀಯ ಕೇಳುಗರೆ, ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ವ್ಯಾಸಂಗ ಸೌಲಭ್ಯಗಳು ಮತ್ತು ತೆರೆದ ಪುಸ್ತಕ ಪರೀಕ್ಷೆ, ಈ ಕುರಿತು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಕವಿತಾ ರೈ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಕವಿತಾ ರೈ ಅವರೇ, ನಮಸ್ಕಾರ. ನಮಸ್ತೆ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯವಾಗಿ ಸ್ನಾತಕ ಮತ್ತು ಸ್ನಾತಕೋತ್ತರ ಅಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸೌಲಭ್ಯಗಳಿವೆ, ಅನುಕೂಲಗಳಿವೆ, ಕೋರ್ಸ್ಗಳಿವೆ ಅನ್ನೋದನ್ನ ನಮ್ಮ ಎಲ್ಲ ರೇಡಿಯೋ ಶ್ರೋತೃಗಳಿಗೆ ನಾವು ತಿಳಿಸಬೇಕು, ಮಾಹಿತಿ ಮಾಡಿಕೊಡಬೇಕೆನ್ನುವ ದೃಷ್ಟಿಯಿಂದ ತಮ್ಮನ್ನ ಇವತ್ತು ಮಾತಾಡಿಸ್ತಾ ಇದ್ದೇವೆ. ಯಾವ ಯಾವ ಕೋರ್ಸ್ಗಳ ಒಂದು ಅಧ್ಯಯನಕ್ಕೆ ಸದ್ಯದ ಮಟ್ಟಿಗೆ ಅವಕಾಶ ಇದೆ ಮೇಡಮ್ ನಿಮ್ಮ ಯೂನಿವರ್ಸಿಟಿಯಲ್ಲಿ? ನಮ್ಮಲ್ಲಿ ಎಲ್ಲಾ ಸ್ನಾತಕ ಸ್ನಾತಕೋತ್ತರ ಪದವಿಗಳು ಮತ್ತು ಎಲ್ಲಾ ಪಿಜಿ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನಾವು ಸಾಮಾನ್ಯವಾಗಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ಯುಜಿಸಿಯ ನಿರ್ದೇಶನ ಮತ್ತು ಉನ್ನತ ಶಿಕ್ಷಣ ಪ್ರಾಧಿಕಾರ ಏನಿದೆ MHRD ಅದರ ವತಿಯಿಂದ ಮತ್ತು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣದ ನಿಯಮಾವಳಿಗಳನ್ನ ನಾವು ಅದರ ಅಧಿಸೂಚನೆಗಳ ಹಿನ್ನೆಲೆಯಲ್ಲಿ ನಾವು ಈ ಕೋರ್ಸ್ಗಳನ್ನ ನಡೆಸ್ತೇವೆ. ಯುಜಿಸಿಯ ಸಂಪೂರ್ಣವಾದಂತಹ ಮಾನ್ಯತೆಯನ್ನ ಪಡೆದು 32 ವಿಷಯಗಳಿಗೆ ನಮ್ಮಲ್ಲಿ ಬೇರೆ ಬೇರೆ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಭಾಗಗಳಿದೆ. ಆಮೇಲೆ ಈ ಒಂದು ಅವಧಿಯಲ್ಲಿ, ಕೋವಿಡ್ ಅವಧಿಯಲ್ಲಿ, ಬಹುಶಃ ವಿದ್ಯಾರ್ಥಿಗಳು ಪ್ರವೇಶಾತಿ ಮತ್ತು ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಗೊಂದಲದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಹಾಗಾಗಿ ನೀವೊಂದು ಓಪನ್ ಬುಕ್ ಎಕ್ಸಾಮ್, ತೆರೆದ ಪುಸ್ತಕ ಪರೀಕ್ಷೆ ಅಂತ ಒಂದು ಆರಂಭ ಮಾಡಿದ್ರಿ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ದಯವಿಟ್ಟು ಮಾಹಿತಿ ಮಾಡಿಕೊಡ್ಬೇಕು ಮೇಡಮ್. ಸರ್, ದೇಶದಾದ್ಯಂತ ಈ COVID-19 ಸಾಂಕ್ರಾಮಿಕ ರೋಗದ ಸಮಸ್ಯೆ ಏನಿದೆ, ಇದರ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 2019 ಮತ್ತು 20 ಶೈಕ್ಷಣಿಕ ಸಾಲಿನ ಜುಲೈ ಆವೃತ್ತಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ, ಅದು ಎಲ್ಲ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳಿಗೆ ಈ ತೆರೆದ ಪುಸ್ತಕ ಪರೀಕ್ಷೆಯನ್ನ ನಾವು ನಡೆಸೋದು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ವಿ. ಇದಕ್ಕೆ ನಮ್ಮ ಮಾನ್ಯ ಕುಲಪತಿಗಳ ನಿರ್ದೇಶನದ ಮೇರೆಗೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಆಂತರಿಕವಾಗಿ. ಆ ತಜ್ಞರ ಸಮಿತಿ ಈ ತೆರೆದ ಪುಸ್ತಕ ಪರೀಕ್ಷೆ ಹೇಗೆ ಇರಬೇಕು ಅಂತ ಹೇಳುವ ಒಂದು ರೂಪುರೇಖೆಯನ್ನ ಸಿದ್ಧಪಡಿಸಿ ಅದನ್ನ ಅನುಷ್ಠಾನಕ್ಕೆ ಅದು ಪರೀಕ್ಷಾಂಗ ವಿಭಾಗಕ್ಕೆ ಕಳಿಸಿತು. ಇದರಲ್ಲಿ ಪರೀಕ್ಷಾಂಗ ಕುಲ ಸಚಿವರಾದ ನಾನು ಕೂಡ ಸದಸ್ಯೆಯಾಗಿದ್ದೆ. ನಮ್ಮ ವಿಶ್ವವಿದ್ಯಾಲಯದ ಡೀನ್ ಅಕಾಡೆಮಿಕ್ ಪ್ರೊಫೆಸರ್ ತೇಜಸ್ವಿ ನವಿಲೂರ್ ಅವರು ಈ ಪರೀಕ್ಷಾ ಮಾರ್ಗಸೂಚಿಯ ಏನು ಸಮಿತಿ ಇದೆ, ಸಲಹಾ ಸಮಿತಿ ಇದೆ, ಅದರ ಅಧ್ಯಕ್ಷರಾಗಿದ್ರು. ಈ ಇಡೀ ಸಲಹಾ ಸಮಿತಿಯ ಸಂಪೂರ್ಣವಾದಂತಹ ಒಂದು ಸಲಹೆಯ ಮೇರೆಗೆ ಬೇರೆ ಬೇರೆ ದೇಶಗಳಲ್ಲಿ ಅದನ್ನ ಪ್ರಾಯೋಗಿಕವಾಗಿ ಅವರು ಏನು ಒಂದು ಪರೀಕ್ಷಾ ವಿಧಾನವನ್ನು ಉನ್ನತ ಶಿಕ್ಷಣದಲ್ಲಿ ಅಳವಡಿಸಿ ಏನು ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನ, ಒಂದು ಫಲಪ್ರದಾಯಕವಾದಂತಹ ಒಂದು ಒಂದು ಶೈಕ್ಷಣಿಕ ಚೌಕಟ್ಟನ್ನು ಅವರು ಏನು ನಿರ್ಮಾಣ ಮಾಡಿಕೊಂಡ್ರು, ಅದು ನಮ್ಮ ದೇಶದಲ್ಲಿಯೂ ಕೂಡ ನಾವು ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಬಹುದು ಅಂತ ಹೇಳುವ ನೆಲೆಯಲ್ಲಿ ನಮ್ಮದೊಂದು ಪ್ರಥಮ ಪ್ರಯತ್ನ ಅಂತ ನಮ್ಗೆ ಅನಿಸ್ತದೆ. ಪರೀಕ್ಷೆ ಬರೆಯುವ ವಿಧಾನ ಹೇಗೆ ಮೇಡಮ್? ಈಗ ಸಾಮಾನ್ಯವಾಗಿ ಈ ಪರೀಕ್ಷೆಯ ಚೌಕಟ್ಟು ಹೇಗಿದೆ ಅಂತ ಹೇಳಿದ್ರೆ, ತೆರೆದ ಪುಸ್ತಕ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಅವರು ಯಾವ ಸ್ಥಳದಲ್ಲಿ ಇದ್ದಾರೋ ಆ ಸ್ಥಳದಲ್ಲಿ ಅವರು ಅದನ್ನ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು ಮತ್ತು ಕುಲಸಚಿವರು ಪರೀಕ್ಷಾಂಗ ಅವರಿಗೆ ಅವರು ಬರೆದಂತಹ ಉತ್ತರ ಪತ್ರಿಕೆಯನ್ನ ರವಾನಿಸುವ ಮೂಲಕ, ಅಂಚೆಯ ಮೂಲಕ ಅವರು ಕಳಿಸಿಕೊಡೋದ್ರ ಮೂಲಕ ಪರೀಕ್ಷೆಯ ಸಮಗ್ರವಾದಂತಹ ಒಂದು ವಿನ್ಯಾಸವನ್ನು ನಾವು ಮಾಡಿದ್ದೇವೆ. ಅಂದ್ರೆ ಈಗ ತೆರೆದ ಪುಸ್ತಕ ಪರೀಕ್ಷೆ ಸಾಮಾನ್ಯವಾಗಿ ಇದು ನಾವು ನಿರ್ಬಂಧಿತವಾದಂತಹ ಒಂದು ಗೌಪ್ಯ ಪರೀಕ್ಷೆಯನ್ನು ಏನು ನಡೆಸ್ತೇವೆ. ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ನಾವು 3 ಗಂಟೆಗಳ ನಿರ್ದಿಷ್ಟವಾದಂತಹ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಪರೀಕ್ಷೆ ನಡೆಸುವಂತಹ ಕ್ರಮ ಇದೆ. ಆ ಕ್ರಮವನ್ನ ಉದಾತ್ತೀಕರಣಗೊಳಿಸ್ಬಿಟ್ಟು ತುಂಬಾ ಲಿಬರಲ್ ಆಗಿ ಈ ನಿರ್ಬಂಧಿತ ಆವರಣವನ್ನ, ನಿರ್ಬಂಧಿತ ಅವಧಿಯನ್ನ ನಾವು ತೆಗೆದುಹಾಕೋದ್ರ ಮೂಲಕ ವಿದ್ಯಾರ್ಥಿಗಳು ಅವ್ರು ಎಲ್ಲಿದ್ದಾರೆ ಅಲ್ಲಿಯೇ ಅವ್ರ ಪರೀಕ್ಷೆ ತೆಗೆದುಕೊಳ್ಳುವ ಹಾಗೆ, ಮತ್ತು ಆ ಪರೀಕ್ಷೆ ತೆಗೆದುಕೊಳ್ಳೋದ್ರ ಮೂಲಕ ವಿದ್ಯಾರ್ಥಿಗಳು ಹೆಚ್ಚು ಸಂವೇದನಾಶೀಲರಾಗಿ ಈಗ ನಿರ್ಬಂಧಿತ ವಾತಾವರಣದಲ್ಲಿ ಬರೆಯುವಂತ ವಿದ್ಯಾರ್ಥಿಗಳಿಗೆ ಹೇಗಿರ್ತದೆ ಮನಸ್ಥಿತಿ ಅಂತ ಹೇಳಿದ್ರೆ, ಅವರು ಕಲ್ತದ್ದು ಮರ್ತು ಹೋಗುವ ಸ್ಥಿತಿ ಜಾಸ್ತಿ ಇರ್ತದೆ. ಒಂದು ಒತ್ತಡ ಇರುತ್ತೆ, ಈ ಪರೀಕ್ಷೆಯ ಒತ್ತಡವೇ ಅವರನ್ನ
ಅವ್ರು ಏನು ಕಲ್ತಿದ್ದಾರೋ, ಅವ್ರಿಗೆ ಏನು ಗೊತ್ತಿದೆಯೋ ಅದು ಮರೆಯುವ ವಾತಾವರಣ ಆ ತರದ ಒಂದು ಒಂದು ಮಾನಸಿಕ ಸ್ಥಿತಿಯನ್ನು ವಿದ್ಯಾರ್ಥಿಗಳಿಗೆ ನಿರ್ಮಾಣ ಮಾಡ್ತದೆ. ಆದ್ರೆ ತೆರೆದ ಪುಸ್ತಕ ಪರೀಕ್ಷೆಯನ್ನ ಬರೆಯುವ ವಿದ್ಯಾರ್ಥಿ ಅತ್ಯಂತ ನಿರಾಳವಾಗಿ ಪರೀಕ್ಷೆಯನ್ನ ಅವ್ರು ಬರೀತಾರೆ ಮತ್ತು ತುಂಬಾ ಸೃಜನಾತ್ಮಕವಾಗಿ ಅವರು ಅದನ್ನ ಬರೀಬಹುದು ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ವಯಂ ಕಲಿಕಾ ಬೋಧನಾ ಸಾಮಗ್ರಿಗಳನ್ನ ನಾವು ಕೊಡ್ತೇವೆ. ಈ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅನ್ನ ಅವ್ರು ಮೊದಲೇ ಪಡ್ಕೊಂಡಿರ್ತಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವ್ರು ಯಾವಾಗ ಪ್ರವೇಶಾತಿಯನ್ನ ಪಡೀತಾರೋ ಪ್ರವೇಶಾತಿಯನ್ನ ಪಡಿಬೇಕಾದ್ರೆ ನಾವು ಅವ್ರಿಗೆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅನ್ನ ಕೊಡ್ತೇವೆ. ಈ ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಅದು ನಮ್ಮ ಎಕ್ಸ್ಪರ್ಟ್ಸ್ ಗಳೇ, ನಮ್ಮ ಟೀಚರ್ಸ್ ಗಳನ್ನೇ ಅದನ್ನ ಸಿದ್ಧ ಮಾಡಿರ್ತವೆ. ನಾವು ನಾನು ಈಗಾಗಲೇ ಹೇಳಿದಾಗೆ 32 ಸಬ್ಜೆಕ್ಟ್ ಗೆ ಕೂಡ ನಾವು ಅವರಿಗೆ ಪ್ರತಿ ಅವರ ಸಬ್ಜೆಕ್ಟ್ ಗೆ ಅನುಗುಣವಾಗಿ BA BSc MA MCOM BA BCOM ಬೇರೆ ಬೇರೆ 32 ಸಬ್ಜೆಕ್ಟ್ ಗಳನ್ನ ಅವ್ರು ಆಯ್ಕೆ ಮಾಡಿಕೊಂಡಿರ್ತಾರಲ್ವಾ, ಆ ಆಯ್ಕೆ ಮಾಡಿಕೊಂಡ ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಕೂಡ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ಅವ್ರಿಗೆ ಯಾವುದು ಅನ್ವಯ ಆಗುತ್ತೋ ಆ ತರದ ಒಂದು ಸ್ವಯಂಕಾಲಿಕ ಸಾಮಗ್ರಿಗಳನ್ನ ನಾವು ಮೊದಲೇ ಕೊಟ್ಟಿರ್ತೇವೆ. ಅದರಿಂದ ಸಂಪೂರ್ಣ ಸಿದ್ಧತೆಯನ್ನ ಈಗಾಗಲೇ ವಿದ್ಯಾರ್ಥಿಗಳು ಮಾಡಿಕೊಂಡಿರ್ತಾರೆ. ಅಂದ್ರೆ ಅವ್ರು ಅದನ್ನ ಓದಿರ್ತಾರೆ, ಅವ್ರಿಗೆ ನಿರಂತರವಾಗಿ ನಾವು ನಮ್ಮ ವೆಬ್ಸೈಟ್ನ ಮೂಲಕ ಹಲವಾರು ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತೇವೆ. ಈಗಾಗಲೇ ನಾವು ಆನ್ಲೈನ್ ತರಗತಿಗಳನ್ನ ಮುಗಿಸಿದ್ದೇವೆ. ಪ್ರತಿ ಸಬ್ಜೆಕ್ಟ್ಗೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆನ್ಲೈನ್ ತರಗತಿಗಳು 2019-20 ಜುಲೈ ಆವೃತ್ತಿಯ ವಿದ್ಯಾರ್ಥಿಗಳಿಗೆ ಮುಗಿದಿದೆ. ಹೀಗಾಗಿ ತೆರೆದ ಪುಸ್ತಕ ಪರೀಕ್ಷೆಯನ್ನ ಅವರು ಬರೆಯೋದಕ್ಕೆ ಮಾನಸಿಕವಾಗಿ ಎಷ್ಟು ಸಿದ್ಧತೆ ಆಗಿದ್ದಾರೆ ಅಂತ ಹೇಳಿದ್ರೆ, ನಾನು ಅಧಿಸೂಚನೆಯನ್ನ ನೋಟಿಫಿಕೇಶನ್ ಹಾಕಿದ ತಕ್ಷಣವೇ ಅವರಲ್ಲಿ ಆ ತರದೊಂದು ಕುತೂಹಲ ಇದೆ. ಅಂದ್ರೆ ಹೇಗೆ ಬರೆಯೋದು ಅಂತ. ಈ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ 80 ಅಂಕಕ್ಕೆ ನಾವು ಪರೀಕ್ಷೆಯನ್ನ ನಡೆಸ್ತೇವೆ. ಅದರಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. 10 ದಿನವನ್ನ ನಾವು ನಿಗದಿಪಡಿಸ್ತೇವೆ. ಈಗಾಗಲೇ ಮಾನ್ಯ ಕುಲಪತಿಯವರು ಅದನ್ನ ಅನುಮೋದಿಸಿರೋದ್ರಿಂದ 17 ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಪರೀಕ್ಷೆ ಎಲ್ಲಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡ್ತೇವೆ. ನಾವು 17 October 27 ಅವರಿಗೆ 10 ದಿನದ ಅವಧಿ ಇದೆ. ಆ 10 ದಿನದ ಅವಧಿಯ ಒಳಗೆ ಅವರು ಪರೀಕ್ಷಾಂಗ ಕುಲ ಸಚಿವರಿಗೆ ಅವರು ಏನು ಬರೆದಿದ್ದಾರೋ ಅದನ್ನ ಪೋಸ್ಟ್ ಮಾಡಬೇಕು. ಅವರು ಸರ್ಕಾರಿ ಅಂಚೆ ವ್ಯವಸ್ಥೆಯನ್ನೇ ಬಳಸ್ಕೊಳ್ಬೇಕು, ಅದು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಅನ್ನೇ ಅವ್ರು ಮಾಡ್ಬೇಕು. ಬೇರೆ ಕೊರಿಯರ್ ಆಗಿ ಅಥವಾ ಅವರೇ ಸ್ವಂತ ಬಂದು ಕೊಡುವಂತದ್ದು ಅದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಇದು ಒಂದೇ ಒಂದು ಬಾರಿ ಅವಕಾಶ ಆಗಿರ್ತದೆ. ಈ ಶೈಕ್ಷಣಿಕ ಸಾಲಿನ ಒಂದೇ ಒಂದು ಬಾರಿ ಮಾತ್ರ ವಿದ್ಯಾರ್ಥಿಗೆ ಸಿಗುವ ಅವಕಾಶ. ಈ 10 ದಿನದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಬರೆಯದೇ ಇದ್ರು ಕೂಡ ಮುಂದಿನ ವರ್ಷ ಶೈಕ್ಷಣಿಕ ಸಾಲಿನಲ್ಲಿ ಅವರಿಗೆ ನಾವು ಏನು ಸಾಂಪ್ರದಾಯಿಕವಾದಂತಹ ಪರೀಕ್ಷಾ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನ ಬರೆಸ್ತೇವೋ ಅದನ್ನೇ ಬರೆಸ್ತೇವೆ. ಈ ಅಕಾಡೆಮಿಕ್ ಇಯರ್ ಅಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಮುಂದಿನ ವರ್ಷದಲ್ಲಿ ಅವಕಾಶ ಇದೆ. ಅಲ್ಲ, ಈ ಅಕಾಡೆಮಿಕ್ ಇಯರ್ ಅಲ್ಲಿ ಅವ್ರಿಗೆ ತಪ್ಪಿ ಹೋಯ್ತು, ಅವ್ರು ಬರ್ದಿಲ್ಲ. ಈಗ ಸಪೋಸ್ ಕ್ವಾರಂಟೈನ್ ಅಲ್ಲಿ ಇದ್ರು ಅಥವಾ ಅವ್ರಿಗೆ ಕೋವಿಡ್ ಬಂದಿತ್ತು ಅಥವಾ ಬೇರೆ ಯಾವುದೋ ಅವರ ಪರ್ಸನಲ್ ಕಾರಣದಿಂದಾಗಿ ತೀವ್ರವಾದಂತಹ ದೈಹಿಕವಾದಂತಹ ಅಥವಾ ಅವ್ರಿಗೆ ಬರ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯ ಇಲ್ಲ. ಆದ್ರೆ ಅವ್ರಿಗೆ ತೆರೆದ ಪುಸ್ತಕ ಪರೀಕ್ಷೆಯನ್ನ ಮತ್ತೊಂದ್ಸಲ ಮಾಡೋದಿಲ್ಲ. ನಾವು ಅವರು ನಮ್ಮ ಆನ್ಯುವಲ್ ಪರೀಕ್ಷೆಯನ್ನೇ ತೆಗೆದುಕೊಳ್ಬೇಕು ಮುಂದಿನ ವರ್ಷದಲ್ಲಿ. ಆ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೇವೆ ಅವ್ರಿಗೆ. ಮೇಡಮ್, ಕೊನೆಯದಾಗಿ ಇನ್ಯಾವ ಮಾಹಿತಿಗಳನ್ನ ಮಾಡಿಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಿ? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವ್ಯಾಪ್ತಿ ಏನಿದೆ ಅದು ಇಡೀ ರಾಜ್ಯ ಮಟ್ಟದ ವ್ಯಾಪ್ತಿಯನ್ನು ಹೊಂದಿದೆ. ಅಲ್ಲಿ ಯಾವುದೇ ಪ್ರಾದೇಶಿಕವಾದಂತಹ ಒಂದು ನಿರ್ಬಂಧನೆಗಳಿಲ್ಲ. ಒಟ್ಟು ನಮ್ಮಲ್ಲಿ 15 ಸೆಂಟರ್ ಅಲ್ಲಿ ಈಗ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ ಇದೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಸಾಂಪ್ರದಾಯಿಕವಾದಂತಹ ರೆಗ್ಯುಲರ್ ಪರೀಕ್ಷಾ ಕ್ರಮ ಇದೆ, ಅದನ್ನೇ ನಡೆಸ್ತಾ ಇದ್ದೇವೆ. ಅದು September 16 ಆರಂಭ ಆಗಿದೆ ಕಳೆದ ತಿಂಗಳು ಮತ್ತು 28 October ಪರೀಕ್ಷೆ ನಡೀತದೆ. ನಾವು ಪರೀಕ್ಷೆ ನಡೆಸುವಂತದ್ದು, ಈ ತೆರೆದ ಪುಸ್ತಕ ಪರೀಕ್ಷೆ ನಡೆಸುವಂತದ್ದು ಪ್ರಥಮ ವರ್ಷದ BA BCOM ಮತ್ತು ದ್ವಿತೀಯ ವರ್ಷದ BA BCOM ವಿದ್ಯಾರ್ಥಿಗಳಿಗೆ ಮತ್ತು ಪ್ರಥಮ ವರ್ಷದ MA MCOM ಮತ್ತು ಸೆಕೆಂಡ್ ಸೆಮಿಸ್ಟರ್ನ MBA ವಿದ್ಯಾರ್ಥಿಗಳಿಗೆ ಮತ್ತು MSc ವಿದ್ಯಾರ್ಥಿಗಳಿಗೆ ಮಾತ್ರ ನಡೆಸ್ತಾ ಇದ್ದೇವೆ ನಾವು. ಅಂದ್ರೆ ಫಸ್ಟ್ ಇಯರ್ MSc ವಿದ್ಯಾರ್ಥಿಗಳಿಗೆ ಮಾತ್ರ ನಡೆಸ್ತೇವೆ 2 ಸೆಮಿಸ್ಟರ್ಗಳಿಗೆ. ಅಂತಿಮ ವರ್ಷಕ್ಕೆ ಅವರೀಗ ಪರೀಕ್ಷೆಯನ್ನು ಬರಿತಾ ಇದ್ದಾರೆ, ಅದಕ್ಕೆ ಯಾವುದೇ ಆತಂಕ ಪಡುವ ಅಗತ್ಯ ಇರೋದಿಲ್ಲ. ಈಗ ಮತ್ತೆ ಈ ಸಂದರ್ಭ ಏನಿದೆ, ಇದೊಂದು ಬಹಳ ವಿಶೇಷವಾದಂತಹ ಅಪರೂಪದ ಸಂದರ್ಭ. ಇಡೀ ದೇಶದಲ್ಲಿಯೇ
ಪರ್ಯಾಯವಾದಂತಹ ವ್ಯವಸ್ಥೆಗಳನ್ನ ಎಲ್ಲ ಕ್ಷೇತ್ರಗಳಲ್ಲಿಯೂ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಈ COVID-19 ಕಾರಣದಲ್ಲಿ ನಿಂತಿದ್ದೇವೆ. ಈ ಪ್ಯಾಂಡಮಿಕ್ ರೀಸನ್ ಬರೀ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿಯೂ ಪರ್ಯಾಯವಾದಂತಹ ಮಾದರಿಗಳು ಏನಾದ್ರೂ ಇದೆಯಾ ಅಂತ ಹೇಳುವ ಒಂದು ಆವಿಷ್ಕಾರವನ್ನ ಅಥವಾ ಒಂದು ಅನ್ವೇಷಣೆಯನ್ನ ನಡೆಸುವಂತ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆರೆದ ಪುಸ್ತಕ ಪರೀಕ್ಷೆಯನ್ನ ತೆಗೆದುಕೊಳ್ಳುವ ಪ್ರತಿಯೊಂದು ವಿದ್ಯಾರ್ಥಿಗೂ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅವರು ಪರೀಕ್ಷೆಗೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅಂತ ನಾನು ಬಯಸ್ತೇನೆ. ಅವರು ಎ ಫೋರ್ ಶೀಟ್ನಲ್ಲಿ ಅವರು ಬರೀಬೇಕು ಪರೀಕ್ಷೆಯನ್ನ. A4 ಶೀಟ್ನಲ್ಲಿ ಪರೀಕ್ಷೆಯನ್ನ ಯಾಕೆ ಬರಿಬೇಕು ಅಂತ ಹೇಳಿದ್ರೆ ಅದು ಮೌಲ್ಯಮಾಪನಕ್ಕೆ ಅತ್ಯಂತ ಅನುಕೂಲಕರವಾಗಿರ್ತದೆ. ಮಾತ್ರ ಅಲ್ಲ, ಅದ್ರ ಎರಡೂ ಹಳೆಯನ್ನು ಕೂಡ ಅವ್ರು ಬಳಸ್ಬೇಕು. ಅಂದ್ರೆ ಒಂದು A4 ಶೀಟ್ನ ಮುಂಭಾಗ ಮತ್ತು ಅದರ ಹಿಂಭಾಗ ಎರಡೂ ಹಾಳೆಯಲ್ಲಿ ಕೂಡ ಅವ್ರು ಬರೀಬೇಕು. ಮತ್ತು ಅದರ ಜೊತೆಗೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಅವ್ರ ವೆಬ್ಸೈಟ್ ಅಲ್ಲಿ ನೋಡ್ಬೇಕಾದ್ರೆ ಉತ್ತರ ಪತ್ರಿಕೆಯ ಮೊದಲ ಪುಟವನ್ನ ನಾವು ವೆಬ್ಸೈಟ್ನಲ್ಲಿಯೇ ಹಾಕಿರ್ತೇವೆ. ಎಲ್ಲ ವಿದ್ಯಾರ್ಥಿಗಳು ಬಹಳ ಗಮನವಿಟ್ಟು ಕೇಳ್ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ವೆಬ್ಸೈಟ್ನಲ್ಲಿ ಹಾಕುವಂತ ಮೊದಲ ಪುಟವನ್ನ ಅವ್ರು ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಅದರಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳ ಸಂಪೂರ್ಣ ವಿವರವನ್ನ ಅವ್ರು ತುಂಬಬೇಕು. ಅದರಲ್ಲಿ ವಿದ್ಯಾರ್ಥಿಯ ಹೆಸರು, ನೋಂದಾವಣಿಯ ಸಂಖ್ಯೆ, ಅವರು ಯಾವ ಪರೀಕ್ಷೆಯನ್ನ ತೆಗೆದುಕೊಳ್ತಾರೆ, ಅವರು ಯಾವ ಸಬ್ಜೆಕ್ಟ್ನಲ್ಲಿ ಪರೀಕ್ಷೆ ಬರೀತಾರೆ, BA, BCom, MA, MCom, ಸ್ನಾತಕನ ಸ್ನಾತಕೋತ್ತರವ ಅಥವಾ ಬೇರೆ ಪದವಿಗಳನ್ನ ಅವರು ಬರೀತಾರೆ ಅಂತ ಹೇಳೋದನ್ನ ಸ್ಪಷ್ಟವಾಗಿ ಬರೀಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಬರೆಯುವ ಪರೀಕ್ಷೆಯ ಪತ್ರಿಕೆ ಮತ್ತು ಪತ್ರಿಕೆಯ ಹೆಸರು, ಅದು ಸಂಪೂರ್ಣವಾಗಿ ಅದರಲ್ಲಿ ಮೊದಲ ಪುಟದಲ್ಲೇ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಮಗ್ರವಾದಂತಹ ಸೂಚನೆಯನ್ನ ನಾವು ಕೊಡ್ತೇವೆ. ಆ ಅಂಕಗಳನ್ನ ಆಧರಿಸಿಯೇ ಅವರು ಉತ್ತರವನ್ನ ಬರೀಬೇಕು. ಎಷ್ಟು ಅಂಕ ಇದೆ ಆ ಪ್ರಶ್ನೆಗೆ, ಆ ಅಂಕವನ್ನ ಆಧರಿಸಿ ಅತ್ಯಂತ ಸೂಕ್ತವಾಗಿ ಸಮರ್ಪಕವಾದಂತಹ ಉತ್ತರವನ್ನ ಅಷ್ಟೇ ಬರೀಬೇಕು. ನಮ್ಗೆ ಕಾಲಾವಕಾಶವಿದೆ ಅಥವಾ ನಾವು ಎಷ್ಟು ಬೇಕಿದ್ರೂ ಪುಟವನ್ನ ಬಳಸ್ತೇವೆ ಅಂತ ಹೇಳಿ ಅದನ್ನ ಅವ್ರು ಬಳಸುವ ಹಾಗಿಲ್ಲ. ಅದಕ್ಕೆ ಎಷ್ಟು ಬೇಕು ಆ ವಿದ್ಯಾರ್ಥಿಗೆ ಅದು ಗೊತ್ತಿರ್ತದೆ, ಅದು ಎಷ್ಟು ಬರಿಬೇಕು ಅಂತ ಹೇಳಿ ಅಷ್ಟನ್ನೇ ಅವ್ರು ಬರಿಬೇಕು. ಮತ್ತು ಅದರ ಮೇಲಿನ ಅಂಕಗಳ ಆಧಾರದ ಮೇಲೆ ಅವರು ಬರೆದ ಉತ್ತರ ಪತ್ರಿಕೆಗೆ ಮಾತ್ರ ಅತ್ಯುತ್ತಮವಾದಂತಹ ಅಂಕಗಳನ್ನ ಅವ್ರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಯಾರು ಫೇಲ್ ಆಗೋ ಪ್ರಶ್ನೆ ಇಲ್ಲ. ಆದ್ರೆ ಅತ್ಯುತ್ತಮ ಅಂಕಗಳಿದೆಯಲ್ಲ, ಈ ಅಂಕವನ್ನ ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ವಹಿಸಬೇಕು. ಅವರ ಸೃಜನಶೀಲತೆಯ ಶಕ್ತಿಯನ್ನ, ಅವರ ಚಿಕಿತ್ಸಕ ದೃಷ್ಟಿಕೋನವನ್ನ ಅವರು ಪರೀಕ್ಷೆಯಲ್ಲಿ ಅಳವಡಿಸಿಕೊಂಡು ಬರೀಬೇಕಾಗ್ತದೆ. ಇದು ನಾನು ಅವ್ರಿಗೆ ಸಾಮಾನ್ಯವಾಗಿ ಕೊಡುವಂತ ಒಂದು ವಿವರಣಾತ್ಮಕವಾದಂತ ಮಾತುಗಳು ಅಂತ ನಾನು ಹೇಳ್ಬೋದು. ಡಾಕ್ಟರ್ ಕವಿತಾ ರೈ ಅವರೇ, ನೀವು ಕೊಟ್ಟಂತಹ ಎಲ್ಲ ಮಾಹಿತಿಯನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗ್ರಹಿಸಿ, ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಚೆನ್ನಾಗಿ ಅದನ್ನ ಅರ್ಥ ಮಾಡಿಕೊಂಡು, ಮುಖ್ಯವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದರ ಲಾಭವನ್ನ ಪಡೀಲಿ ಅಂತ ಹಾರೈಸ್ತಾ, ತುಂಬಾ ಸಂತೋಷ ಏನು ಅಂತಂದ್ರೆ, ಪರೀಕ್ಷಾಂಗ ಕುಲಸಿವರಾಗಿರುವಂತಹ ತಾವು ಕೊಡಗಿನವರು, ಉನ್ನತ ಹುದ್ದೆಯಲ್ಲಿರುವಂತಹ ನಿಮ್ಮನ್ನ ಮಾತಾಡಿಸುವುದು ನಮಗೂ ಕೂಡ ಬಹಳ ಹೆಮ್ಮೆಯ ವಿಷಯ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು ತಾಂತ್ರಿಕ ಶಿಕ್ಷಣದ ಹಿನ್ನೆಲೆಯಿಂದ ಬಂದವರು. ಹೀಗಾಗಿ ನಮ್ಮ ವೆಬ್ಸೈಟ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ, KSOU Mysore.ac.in ಈ ವೆಬ್ಸೈಟ್ ನಲ್ಲಿ ಅವರಿಗೆ ಸಮಗ್ರವಾದಂತ ಮಾಹಿತಿಯನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೊಡಗಿನವಳಾದ ನನ್ನ ಮೇಲೆ ಇಷ್ಟು ಅಭಿಮಾನವನ್ನ ಇಟ್ಟು ತಾವು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ, ನನ್ನ ವಿದ್ಯಾರ್ಥಿಗಳನ್ನ ನಾನು ಅತ್ಯಂತ ಸೂಕ್ತ ರೀತಿಯಲ್ಲಿ ಸಂಪರ್ಕಿಸುವ ಹಾಗೆ ನನಗೆ ಮಡಿಕೇರಿ ಆಕಾಶವಾಣಿ ಏನು ಒಂದು ಅವಕಾಶವನ್ನ ಕಲ್ಪಿಸಿದೆ, ಅದಕ್ಕೆ ಮುಖ್ಯವಾಗಿ ಸುಬ್ರಾಯ ಸಂಪಾಜಿಯವರಿಗೆ ಮತ್ತು ಅವರ ಎಲ್ಲ ಟೀಮ್ಗೆ, ಅವರೆಲ್ಲ ತಂಡಕ್ಕೆ ನಾನು ನಮಸ್ಕಾರಗಳನ್ನ ಹೇಳ್ತೇನೆ. ಶ್ರೋತೃಗಳಿಗೆ ಕೂಡ ನಮಸ್ಕಾರ. ಎಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ಧನ್ಯವಾದ. ಧನ್ಯವಾದಗಳು. ಇದುವರೆಗೆ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ವ್ಯಾಸಂಗ ಸೌಲಭ್ಯಗಳು ಮತ್ತು ತೆರೆದ ಪುಸ್ತಕ ಪರೀಕ್ಷೆ ಈ ಕುರಿತು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಕವಿತಾ ರೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.